ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡತಿ ಜ್ಯೋತಿಷ್ ಕಿಚನ್ ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಚಪಾತಿ ರೋಲ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಏನು ಕರಿ ಮಾಡೋದು ಚಪಾತಿ ಬೇರೆ ಮಿಕ್ಕಿದೆ ಅಂತ ತಲೆ ಕೆಡಿಸ್ಕೊತಿದ್ದೀರಾ ಈ ಥರ ಟ್ರೈ ಮಾಡಿ ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ ಟೇಸ್ಟು ಸೂಪರಾಗಿರುತ್ತೆ ಲಂಚ್ ಬಾಕ್ಸಲ್ಲಿ ಕೂಡ ನೀವು ಹಾಕ್ಕೊಡ್ಬೋದು ಮಕ್ಕಳಿಂದ ದೊಡ್ಡೋರವ್ರಿಗೂ ಇಷ್ಟಪಡ್ತೀನೋ ಅಂಥ ರೆಸಿಪಿ ಇದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿ ಬಿಸಿಯಾಗಿದೆ ಇದರಲ್ಲಿ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕೋಣ ಜಾಸ್ತಿ ಬೇಕಾಗಲ್ಲ ಹಾಫ್ ಟೀ ಸ್ಪೂನ್ ಜೀರಿಗೆ ಚಿಕ್ಕದು ಒಂದು ಈರುಳ್ಳಿ ಒಂದು ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಫಿಫ್ಟಿ ಪರ್ಸೆಂಟ್ ನಾವು ಹುರ್ಕೊಳ್ಳೋಣ ಸಾಕು ನೋಡಿ ಹುರಿದಿದೆ ಇವಾಗ ಬೇಯಿಸಿರೋ ಅಂಥ ಆಲೂಗಡ್ಡೆ ಹಾಕ್ತಾಯಿದ್ದೀನಿ ಮೂರು ಆಲೂಗಡ್ಡೆ ತೊಗೊಂಡಿದ್ದೀನಿ ಅದನ್ನ ಬೇಯಿಸಿ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿಟ್ಟಿದ್ದೀನಿ ಒಂದು ಸ್ಪೂನಷ್ಟು ಅಚ್ಚಕರದ ಪುಡಿ ಹಾಕ್ತಾಯಿದ್ದೀನಿ ಹಾಫ್ ಟೀ ಸ್ಪೂನ್ ಗರಂ ಮಸಾಲ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಫ್ ಟೀ ಸ್ಪೂನ್ ಅರ್ಶನ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಬೇಯಿಸೋದೇನು ಬೇಡ ಒಂದು ಎರಡು ನಿಮಿಷ ಎಣ್ಣೆಲಿ ಹುರ್ಕೊಂಡ್ರೆ ಸಾಕು ಕೊತ್ತಂಬರಿ ಬೇಕಾದರೆ ಬಟಾಣಿ ಕೂಡ ಹಾಕ್ಬೋದು ಅರ್ಧ ಹುಳಿನ ನಿಂಬೆಣಿ ರಸ ಹಾಕ್ತಾಯಿದ್ದೀನಿ ಇವಾಗಿದು ರೆಡಿಯಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಟ್ಬಿಡೋಣ ಇವಾಗಿದು ಇದು ತಣ್ಣಗಾಗಿದೆ ಇದನ್ನ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಕೊಂಡು ಸ್ವಲ್ಪ ಉದ್ದಕ್ಕೆ ತಟ್ಕೊಳ್ಳೋಣ ಕೈಯೆಲೇ ಈ ಥರ ಮಾಡ್ಕೊಳ್ಳಿ ಸಾಕಾಗುತ್ತೆ ನೋಡಿ ಈ ಥರ ಬರಬೇಕು ಇವಾಗ ಒಂದು ತವಾ ಇಟ್ಕೊಂಡಿದ್ದೀನಿ ತವಾ ಬಿಸಿ ಆಗಿದೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕೋಣ ತವಾದ ಮೇಲೆ ಇದನ್ನ ಇಟ್ಟು ಎರಡು ಸೈಡು ಚೆನ್ನಾಗಿ ರೋಸ್ಟ್ ಮಾಡೋಣ ಮೀಡಿಯಮ್ ಫ್ಲೇಮ್ ಇಟ್ಕೊಂಡಿರೋಣ ನೀವು ಬೇಕಾದರೆ ತುಪ್ಪ ಹಾಕಿ ಕೂಡ ರೋಸ್ಟ್ ಮಾಡ್ಬೋದು ನೋಡಿ ಈ ಥರ ರೋಸ್ಟ್ ಆದರೆ ಸಾಕು ಇವಾಗ ಇದನ್ನ ತೆಗೆದು ಒಂದು ಕಪ್ಪಲ್ಲಿ ಮೊಸರು ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಸ್ಪೂನಷ್ಟು ಅಚ್ಚು ಕರ್ದು ಬಿಡಿ ಹಾಕೋಣ ಸ್ವಲ್ಪ ಉಪ್ಪು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮೊಸರು ಗಟ್ಟಿಯಾಗಿರಲಿ ಆವಾಗಲೇ ಚೆನ್ನಾಗಿರುತ್ತೆ ಇವಾಗ ಇದು ರೆಡಿ ಆಗಿದೆ ಚಪಾತಿ ತೊಗೊಂಡಿದ್ದೀನಿ ಚಪಾತಿ ಮೇಲೆ ನಾವು ಮಿಕ್ಸ್ ಮಾಡಿದಂಥ ಮೊಸರನ್ನ ಹಾಕೋಣ ಪೂರ್ತಿಯಾಗಿ ಸ್ಪ್ರೆಡ್ ಮಾಡಬೇಕು ಚಪಾತಿ ತುಂಬ ಸಣ್ಣಕ್ಕೆ ಉದ್ದ ಕಚ್ಚಿರೋ ಅಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ ಇವಾಗ ಇದನ್ನ ಇಟ್ಟು ಚಪಾತಿನ ಎರಡು ಸೈಡಿಂದ ಫೋಲ್ಡ್ ಮಾಡೋಣ ಇವಾಗ ಚಪಾತಿ ರೋಲ್ ರೆಡಿಯಾಗಿದೆ ಕೆಲವು ಮಕ್ಕಳಿಗೆ ಮೊಸರು ಇಷ್ಟ ಆಗಲ್ಲ ಅವರಿಗೆ ಟೊಮೆಟೊ ಕೆಚಪ್ ಹಾಕಿ ನೀವು ರೋಲ್ ಮಾಡಿಕೊಡ್ಬೋದು ನೋಡಿ ಸಾಸ್ನ ಪೂರ್ತಿಯಾಗಿ ಸ್ಪ್ರೆಡ್ ಮಾಡೋಣ ಅದರ ಮೇಲೆ ಸಣ್ಣ ಕಚ್ಚಿರುವಂಥ ಈರುಳ್ಳಿ ಇವಾಗ ಇದನ್ನ ಇಟ್ಟು ಚಪಾತಿನ ಫೋಲ್ಡ್ ಮಾಡೋಣ ಮಕ್ಕಳಿಗಂತೂ ಇದು ಸಕ್ಕತ್ ಇಷ್ಟ ಆಗುತ್ತೆ ಲಂಚ್ ಬಾಕ್ಸಲ್ಲಿ ಹಾಕ್ಕೊಡಿ ಪೂರ್ತಿ ಖಾಲಿ ಮಾಡ್ಕೊಂಡು ಬರ್ತಾರೆ ಇವಾಗ ಇದು ರೆಡಿಯಾಗಿದೆ ಬಿಸಿ ಬಿಸಿಯಾದ ಚಪಾತಿ ರೋಲ್ ರೆಡಿ ಆಗಿದೆ ನೀವು ಇವತ್ತೇ ಟ್ರೈ ಮಾಡಿ ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು